ತಮ್ಮ ಪಟಪಟ ಮಾತುಗಳಿಂದಲೇ ಮನೆ ಕಟ್ಟುವ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಫೋಟೋವನ್ನ ಹಂಚಿಕೊಳ್ಳುವ ಮೂಲಕ ಮತ್ತೆ ಮಾತಾಗಿದ್ದಾರೆ ಸರಿಗಮಪ ರಿಯಾಲಿಟಿ ಶೋನಲ್ಲಿ ತಮ್ಮ ಮಾತಿನ ನೈಪುಣ್ಯತೆಗೆ ಹೆಸರಾಗಿರುವ ಖ್ಯಾತ ಕನ್ನಡ ನಿರೂಪಕಿ ಅನುಶ್ರೀ ಅವರು ಈಗ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತಮ್ಮ ಅದ್ಭುತ ಕನ್ನಡ ನಿರೂಪಣೆ ಹಾಗೂ ಸೆನ್ಸ್ ಆಫ್ ಹ್ಯೂಮರ್ ನಿಂದ ಕನ್ನಡ ಮನೆ ಮನೆಯ ಮಗಳಾಗಿರುವ ಅನುಶ್ರೀ ಅವರು ಕನ್ನಡದ ಯುವ ನಿರೂಪಕರಿಗೆ ಒಂದು ಐಕಾನ್ ಅಂದ್ರೆ ತಪ್ಪಾಗಲ್ಲ ಒಂದೆರಡು ಸಿನಿಮಾಗಳನ್ನ ಮಾಡಿದರೂ ಸಿನಿಮಾ ಅಷ್ಟು ಹಿಟ್ ಆಗದೆ ನಿರೂಪಕಿಯಾಗಿಯೇ ಚೆನ್ನಾಗಿ ಹೆಸರು ಮಾಡಿರುವ ನಟಿ ಅನುಶ್ರೀ ಆಗಾಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಾಕಿಕೊಡ್ತಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನಲ್ಲಿಯೂ ಹಲವಷ್ಟು ದಿನ ಇದ್ದು ಬಹಳ ಹೆಸರು ಮಾಡಿದವರಿವರು ವರ್ಷಾನು ವರ್ಷಗಳಿಂದ ಸರಿಗಮಪ ಕನ್ನಡ ಹಾಡಿನ ರಿಯಾಲಿಟಿ ಶೋನಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಷ್ಟೇ ಯಾಕೆ ಇದೀಗ ಇವರ ಜನಪ್ರಿಯತೆ ಹೆಚ್ಚಿದ್ದು ಬೇರೆ ಎಲ್ಲಾ ಸಿನಿಮಾ ಪ್ರಮೋಷನ್ ಶೂಟಿಂಗ್ ಇತ್ಯಾದಿ ಪ್ರೆಸ್ ಮೀಟ್ಗಳಿಗೂ ಇವರನ್ನೇ ಜನ ನಿರೂಪಕಿಯಾಗಿ ಕರೆಯುತ್ತಿದ್ದಾರೆ ಮೂಲತಃ ಮಂಗಳೂರಿನವರಾದ ಇವರು ಅನುಶ್ರೀ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬಾಲ್ಯದ ನೆನಪಿನ ಸಂಕೇತವಾಗಿ ತಮ್ಮ ಶಾಲಾ ಐಡಿ ಕಾರ್ಡ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಈ ಹುಡುಗಿ ಯಾರೆಂದು ಹೇಳಿ ಅಂತ ಬರೆದುಕೊಂಡಿದ್ದಾರೆ ಈ ಫೋಟೋ ಪೋಸ್ಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಲೈಕ್ಸ್ ಪಡೆದು ಬಹಳಷ್ಟು ಫನ್ನಿ ಕಾಮೆಂಟ್ಗಳಿಗೂ ಸಾಕ್ಷಿಯಾಗಿದೆ ಹೌದು ಅನುಶ್ರೀ ಅವರ ಬಾಲ್ಯದ ಫೋಟೋವನ್ನ ನೋಡುತ್ತಾ ಅವರ ಅಭಿಮಾನಿಗಳು ಅವರ ಕಾಲೆಳೆದಿದ್ದು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಖುಷಿ ಹಾಗೂ ಸಂತೋಷವನ್ನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಯಾರೋ ಟೊಮ್ಯಾಟೊ ಮಾರೋ ಹುಡುಗಿ ಇದ್ದಾಗೆ ಇದ್ದಾಳೆ ಅಂತ ಒಬ್ರು ಕಾಲೆಳೆದಿದ್ದಾರೆ ಇನ್ನು ಕೆಲವರು ನಿಮ್ಮ ಫೋಟೋವನ್ನೇ ಹಾಕಿ ಯಾರಿದು ಅಂತ ಪ್ರಶ್ನೆ ಕೇಳ್ತಿದ್ದಾರಲ್ಲ ನಿಮಗೆ ಏನ್ ಹೇಳೋಣ ಅಂತ ಹೇಳಿದ್ದಾರೆ ಮತ್ತೆ ಕೆಲವರು ನಮ್ಮನೆ ಪಕ್ಕದಲ್ಲಿರೋ ಶಾಂತಮ್ಮ ಅವರ ಎರಡನೇ ಮಗಳು ಅಂತ ಬರೆದಿದ್ದಾರೆ ಇವರು ಕನ್ನಡದ ಫೇಮಸ್ ಆಂಕರ್ ಅಲ್ವಾ ಅಂತ ಕಮೆಂಟ್ ಮಾಡಿದ್ರೆ ಇವಳು ನಮ್ಮ ಹುಡುಗಿ ನಮಗೆ ಗೊತ್ತಿಲ್ವಾ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಈ ಹುಡುಗಿ ಬೆಂಗಳೂರಿನಲ್ಲಿ ಕಳೆದು ಹೋಗಿದ್ದಾಳೆ ದಯವಿಟ್ಟು ಯಾರಿಗಾದ್ರೂ ಕಂಡ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ ಅಂತ ಇನ್ನೊಬ್ರು ಬರೆದುಕೊಂಡಿದ್ದಾರೆ ಮತ್ತೊಬ್ಬರು ನಿಮ್ಮ ಮದುವೆ ಆಗಿದೆಯಾ ಹಣೆಯಲ್ಲಿ ಕುಂಕುಮ ಇದೆ ಅಂತ ತಮ್ಮ ಕುತೂಹಲವನ್ನ ಹೊರಹಾಕಿದ್ದಾರೆ ಅನುಶ್ರೀ ಅವರು ಎಚ್ಚರಿಕೆಯಿಂದ ತಮ್ಮ ಐಡಿ ಕಾರ್ಡ್ ಅನ್ನ ಕ್ರಾಪ್ ಮಾಡಿದ್ರು ಕೂಡ ಕೆಲವರು ಅವರು ಓದಿದ್ದು ಯಾವ ಶಾಲೆ ಹಾಗೂ ಯಾವ ಕಾಲೇಜು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಇದು ಅತ್ತಾವರದ ಸರೋಜಿನಿ ಮಧುಸೂದನ್ ಕೃಷಿ ಕಾಲೇಜು ಅಂತ ಬರೆದಿದ್ದಾರೆ ಈ ಮುಖ ಎಲ್ಲೋ ನೋಡಿರೋ ಹಾಗಿದೆ ಅಲ್ರಿ ನಿಮ್ದೇ ಫೋಟೋ ಹಾಕಿ ಯಾರಂತ ಕೇಳ್ತಿರಲ್ಲ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿದ್ದಾರೆ